सुवर्ण ನಿನಗೆ ಶಾಶ್ವತ ಅಂತ ಇರೋದು ಗಂಡನ ಮನೆ ತವರು ಮನೆ ಅಲ್ಲ ಮತ್ತೆ ಬರಬೇಡ ಈ ಮನೆಗೆ ನನಗೆ ಏನೇ ಆದರೂ ನಾನು ಸಹಿಸ್ಕೊಳ್ತೀನಿ ಪಪ್ಪ ಆದ್ರೆ ಸುಮ್ ಸುಮ್ಮನೆ ದ್ವೇಷ ಹಟ ಅಂತ ನಿಮ್ಮ ಗೌರವಕ್ಕೆ ಧಕ್ಕೆ ತಂದ್ರೆ ನಾನಲ್ಲ ಯಾವ ಹೆಣ್ಣಮಗಳು ಸಹಿಸ್ಕೊಳ್ಳಲ್ಲ ಗಂಡನೇ ಎಲ್ಲ ಅಂತ ಹೆಣ್ಣು ಅಪ್ಪ ಅಮ್ಮನ ಬಿಟ್ಟು ಹೋಗಿರ್ತಾಳೆ ನೀನು ಹೇಳೋದು ಸರಿಯಾಗಿ ಇದೆ ಆದ್ರೆ ನಾನು ಅರೆಸ್ಟ್ ಆಗೋದಕ್ಕೆ ವಿಷ್ಣು ಅಲ್ಲ ಕಾರಣ ಅದು ಯಾಕ್ ನಿನ್ನ ಮನಸ್ಸಿಗೆ ಹಾಗೆ ಬಂದಿದೆಯೋ ನನಗೆ ಗೊತ್ತಿಲ್ಲ ಎನ್ಕ್ವೈರಿ ನಡೀತಾ ಇದೆ ಅದು ಮುಗಿಲಿ ನಿನಗೆ ಗೊತ್ತಾಗುತ್ತೆ ಆಗಲ್ಲ ಪಪ್ಪ ನಿಮ್ಮನ್ನ ಬಿಟ್ಟಿರೋದಕ್ಕೆ ಕಿರು ಬೆರಳನ್ನ ಹಿಡ್ಕೊಂಡು ಅದನ್ನ ಕೊಡ್ಸಿ ಇದನ್ನ ಕೊಡ್ಸಿ ಅಂತ ಆ ಬೆರಳನ್ನ ಜಗ್ತಾ ಚೂರ್ತಾ ಬೆಳೆದವಳು ನಾನು ಬದುಕೋದು ಹೇಗೆ ಅಂತ ಹೇಳ್ಕೊಟ್ಟೆ ನಿನ್ನನ್ನು ಬಿಟ್ಟು ಬದುಕೋದು ಹೇಗೆ ಅಂತ ಹೇಳ್ಕೊಡ್ಲಿಲ್ಲ ಯಾಕೆ ಅದೆಲ್ಲ ಬೇಡ ಈಗ ವಿಷ್ಣು ಒಳ್ಳೆ ಹುಡುಗ ಅರ್ಥ ಮಾಡ್ಕೋಣ ಹೆಣ್ಣಿನ ಜೀವನ ಮಡಕೆ ಇದ್ದಾಗೆ ಪುಟ್ಟ ಬಿದ್ರೆ ಒಡೆದು ಹೋಗುತ್ತೆ ಒಡೆದು ಹೋದ ಮಡಕೆ ಮೇಲೆ ಜನ ನಡೆದು ಬಿಡ್ತಾರೆ ಕೆಲವು ಸಂದರ್ಭಗಳನ್ನ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ನಮಗೆ ಬೇಕಾದ್ದು ಸಿಗೋಕೆ ಕೆಲವು ವಿಷಯಗಳು ಕೆಲವು ವ್ಯಕ್ತಿಗಳು ನಮ್ಮ ದಾರಿಗೆ ಬರೋದಕ್ಕೆ ಕಾಯಬೇಕು ನಾವು ಸರಿ ಮಾಡ್ಕೊಳ್ಳಕ ಆಗದೇ ಇರೋ ತಪ್ಪು ಯಾವುದು ಇಲ್ಲ ಮಗಳೇ ಅಂದ್ರೆ ನಿಮ್ಮ ಪ್ರಕಾರ ವಿಷ್ಣು ಏನೇ ಮಾಡಿದ್ರು ನಾನು ಸಹಿಸ್ಕೋಬೇಕು ಅಂತನ ಪಪ್ಪ ರಾವಣನಲ್ಲಿ ರಾಮನ ಅಂಶ ಇದ್ರೆ ರಾವಣನ್ನ ಸಹಿಸ್ಕೋಬಹುದು ಆದ್ರೆ ರಾಮನಲ್ಲಿ ರಾವಣನ ಅಂಶ ಇದ್ರೆ ಸಹಿಸ್ಕೊಳ್ಳಕ ಆಗಲ್ಲ ಯಾಕೆಂದ್ರೆ ರಾಮನ್ನ ಬಹಳ ಎತ್ತರದಲ್ಲಿ ನೋಡ್ತಿರ್ತೀವಿ ಮಗಳೇ ಅದಕ್ಕೆ ಸಹಿಸ್ಕೊಳ್ಳಕ ಆಗಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಡಿವೋರ್ಸ್ ಅನ್ನೋ ಪದಾನೇ ಮರೆತು ಬಿಡು ವಿಷ್ಣು ನೀನಿಲ್ಲದೆ ಇಷ್ಟು ದಿವಸ ಒದ್ದಾಡಿದಾನೆ ನಿನ್ನ ಪ್ರೀತಿ ಬೆಲೆ ಅವನಿಗೆ ಗೊತ್ತಾಗಿದೆ ಅದಕ್ಕೆ ಬೆಲೆ ಕೊಡು ಒಳ್ಳೇದಾಗಲಿ ನಿನಗೆ ಆದರೆ ವಾಪಸ್ ಮಾತ್ರ ಬರಬೇಡ ವಿಷ್ಣುನ ಅವನ ಪರಿಸ್ಥಿತಿನ ಅರ್ಥ ಮಾಡ್ಕೋತಾ ಹೋಗು ನಿನ್ನ ಪ್ರೀತಿ ನಿನಗೆ ಸಿಗುತ್ತೆ ರಜನಿ ಬರ್ತಾ ಇದ್ದಾಳಲ್ಲ ಅದಕ್ಕೆ ಇದಲ್ಲ ಛತ್ರದಲ್ ಮದುವೆ ಆಗಿ ಮನೆಯೊಳಗೆ ಬರೋದಕ್ಕೆ ಸೇರೋದಿದ್ದಾರೆ ಕೋರ್ಟಿಂದ ಮನೆಯೊಳಗೆ ಬರೋದಕ್ಕೂ ಸೇರೋದಿದ್ದಾರ ಒಂಥರ ಮದುಮಗಳವಳೀಗ ಇವತ್ತಿಂದ ಹೊಸ ಜೀವನ ಅವಳಿಗೆ ಈ ಮನೆಯಲ್ಲಿ ಏನತ್ತೆ ಇದು ನಿಮ್ಮನ್ನ ನಿಮ್ಮ ಮಗನ್ನ ಕೋರ್ಟಿಗೆ ಅಲ್ಸಿದಾಳೆ ಅಂತವಳನ್ನ ಈ ರೀತಿ ಸ್ವಾಗತ ಮಾಡ್ತಿದ್ದೀರಾ ಕೋಪನೇ ಇಲ್ವಾ ನಿಮಗೆ ಪ್ರೀತಿನ ಅವಳ ಮೇಲೆ ಊರು ಒಂದ ಮೇಲೆ ಬೇರೆ ಬೇರೆ ಜನ ಇರ್ತಾರೆ ಕಾಡು ಒಂದ ಮೇಲೆ ಬೇರೆ ಬೇರೆ ಪ್ರಾಣಿಗಳು ಇರ್ತವೆ ಆದ್ರೂ ಅವೆಲ್ಲ ಒಟ್ಟಿಗೆ ಇರ್ತಾವಲ್ಲ ರಜನಿ ಮೇಲೆ ಪ್ರೀತಿನೂ ಇಲ್ಲ ಕೋಪನೂ ಇಲ್ಲ ಹೌದಾ ಏನತ್ತೆ ಇಂತ ಬದಲಾವಣೆ ಮುಂದೆ ಹೋಗ್ತಾ ಹೋಗ್ತಾ ಆಗೋ ಬದಲಾವಣೆಗಳನ್ನ ನೋಡ್ತಾ ಇರ ನಿನಗೆ ಆಶ್ಚರ್ಯ ಭಯ ಎಲ್ಲ ಆಗುತ್ತೆ ಹಾಗಂತೀರಾ ಏನೋಪ್ಪ
ನನಗೊಂದು ಅರ್ಥ ಆಗ್ತಿಲ್ಲ. ಅಯ್ಯೋ ಅತ್ತೆ, ನಾನು ಬಂದ ವಿಷಯ ಹೇಳೋದೇ ಮರ್ತ್ಬಿಟ್ಟೆ. ಏನದು? ನಮ್ಮ ಅಮ್ಮ ಬರ್ತಿದ್ದಾರೆ, ಮೊನ್ನೆನೆ ಫೋನ್ ಮಾಡಿದ್ರು. ಜಯ ಅವ್ರು ಬರ್ತಾ ಇದಾರ? ಬದಲಾಗಿದಾರ ಅಥವಾ ಮೊದಲಿನ ತರನೇ ಇದಾರ? ಬದಲಾಗಿದ್ದಾರೆ ಅನ್ಕೊಂಡಿದ್ದೀನಿ. ಬದಲಾಗಿದ್ರೆ ಒಳ್ಳೇದು, ಬರ್ಲೇ ಬಿಡು. ನಿಮ್ಮಮ್ಮ ಅಲ್ವಾ? ದೇವ್ರೆ, ನಮ್ಮಮ್ಮ ಇಲ್ಲಿಗೆ ಬಂದು ನನ್ನ ಮರ್ಯಾದೆ ಹೋಗದೆ ಇರೋ ಥರ ನೋಡ್ಕೊಪ್ಪ ಪ್ಲೀಸ್. ದಿನಕ್ಕೊಂದ್ಸರ್ತಿ ಫೋನ್ ಮಾಡ್ತಿರೋ, ಇಲ್ಲದೇ ಇದ್ರೆ ನಿಮ್ಮಮ್ಮನ ಕಾಟ ತಡೆಯೋಕ್ಕಾಗಲ್ಲ. ನೀನು ಅಲ್ಲಿಂದ ಇಲ್ಲಿಗೆ ಬಂದಾಗಿಂದ ಬರೀ ಡಿವೋರ್ಸ್ ಪುರಾಣನೇ ಆಗೋಯ್ತು. ಒಂದಿನೂ ಬಜ್ಜಿ ಮಡ್ಸ್ಕೊಂಡು ತಿಂದಿಲ್ಲ. ಈ ಅನು ಅಂತೂ ಅಡುಗೆ ಮನೆಯಲ್ಲಿರೋದಕ್ಕಿಂತಲೂ ನಿನ್ನ ಜೊತೆ ಇದ್ದಿದ್ದೆ ಜಾಸ್ತಿ ಆಗೋಯ್ತು. ಅಂದರೆ ನಾ ಬಂದಾಗಿಂದ ನೀನು ಬಜ್ಜಿ ತಿಂದಿಲ್ಲ ಅಂತ ನೀನು ಹೇಳ್ತಿರೋದಾ? ಮಾ, ಬಜ್ಜಿಗಿನ್ಮೇಲೆ ಗಂಟೆಗೊಂದ್ಸಲ ಬಜ್ಜಿ ಮಾಡಿಕೊಡು. ನೀನು ಹೇಳಿದ್ದನ್ನು ನಾನು ನೆನ್ಪಿಟ್ಕೊಂಡಿರ್ತೀನಿ. ತಮಾಷೆ ಮಾಡಿದೆ ಕಣೋ, ನಿನ್ನೆ ತನಕ ಬರೀ ಈ ಮನೇಲಿ ಬೇಸರನೇ ತುಂಬಿಕೊಂಡಿತ್ತು. ಇವತ್ತು ನಿಮ್ಮ ಪಪ್ಪನ ಮುಖ ನೋಡು, ನಗ್ನಗ್ತಾ ಎಷ್ಟು ಖುಷಿಯಾಗಿದ್ದಾನೆ ಅಂತ. ರಜನಿ, ನೀನು ಕೋರ್ಟ್ ಆರ್ಡರ್ನ ಪಾಲಿಸೋದಕ್ಕಷ್ಟೇ ಅಲ್ಲಿಗೆ ಹೋಗ್ತಾ ಇರೋದು, ನೆನಪಿರ್ಲಿ. ಬರ್ತೇನೆ ಪಪ್ಪ. ಹೋಗ್ಬಾ ಮಗಳೇ, ಒಳ್ಳೇದಾಗ್ಲಿ. ರಜನಿ, ನಂದೊಂದು ಆಸೆ ಇದೆ, ಅದು ನಿನ್ನಿಂದ ಮಾತ್ರ ಸಾಧ್ಯ. ನೆರವೇರಿಸ್ತೀಯಾ? ಹೇಳಿ ಬಜ್ಜಿ. ಮರಿಮಕ್ಕಳನ್ನ ಎತ್ತಾಡಿಸ್ಬೇಕಂತ ಆಸೆ ಇದೆ ಪುಟ್ಟ. ನನ್ನ ಜೊತೆಯವರೆಲ್ಲ ತಮ್ಮ ಮರಿಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡೋಗಿ ಬಂದು ಮಾಡ್ತಾ ಹಾಯಾಗಿ ಹೊತ್ತು ಕಳೀತಿದ್ದಾರೆ. ಅತ್ತೆಮ್ಮ, ಅವಳು ಹೋಗ್ತಾ ಇರೋದು ಕೋರ್ಟ್ ಆರ್ಡರ್ನ ಪಾಲಿಸೋದಿಕ್ಕೆ. ರಜನಿ, ಹೊರಡು. ಬರ್ತೀನಿ ಬಜ್ಜಿ. ಮುಕ್ತಿ ಬೇಕು ನನಗೆ. ಮನೆಗೆ ಸಂಸಾರದಿಂದ ಬಿಡುಗಡೆ ಬಿಡುಗಡೆ ಬೇಕು.
ನೀನ್ ಬಂದೇ ಬರ್ತೀಯ ಅಂತ ಅನ್ಕೊಂಡೆ ಅನ್ಕೊಂಡೆ ನೋಡು ನೋಡು ನೀನೇ ಬಂದೆ ನೀನೇ ಬಂದೆ ಹೆಂಡತಿ ಅದೊಳಗೆ ಗಂಡು ದಿಕ್ಕೇ ಇಲ್ಲದೆ ಹೋದ್ರೆ ಜೀವನನೇ ದಿಕ್ಕಪಾಲಾಗಿಬಿಡು विष्णु होगी पक्कल नित्को मन मन अंत सेन बलगलोलग वर्थद्लीस जीवन शुरुआत आगे मरतु निम्मेल उद्देश नन नोवे क्षमेली नने वर्गू निम्मेल गौरव यावत्तू संबंधिकरु आड़कोंडु मर्यादे गौरव एल्ला तेगेदुबिट्रु निकिता नीनु ओळगे बा मारेजन इष्ट इल्लदिद्रुनु केलूर्न केलवु मातुगळन्न केलवु संबंधगळन्न संदर्भगळन्न सहिसिकोबेकागुत्ते मर्तबिडो आगिद्देल्ल आकस्मिक अंदुकोंडु नीनु ई मने मगळु मगळिद्दागे इवत्तिंद निनगे होस जीवन मने बिट्टु होगो योजनेन इन्नु यावत्तू माडक्के होगबेड क्षमिसिबिडि डिवोर्स कोड इदेल्लदरिंद निम्म मनसिगे तुंबा हर्ट माडिदीनि ಜನ ನಿಮ್ಮನ್ನ ಅನುಮಾನದಿಂದ ನೋಡೋ ತರ ಆಯ್ತು ನನ್ನ ನಿರ್ಧಾರದಿಂದ ನಿಮ್ಮ ಮನಸ್ಸಿಗೆ ನೋವಾಗಿರುತ್ತೆ ಆದ್ರೆ ಡಿವೋರ್ಸ್ ಬೇಕು ಅನ್ನೋದು ಅನಿವಾರ್ಯ ಆಗಿತ್ತು ಕ್ಷಮಿಸಿಬಿಡಿ ಬೇಜಾರಾದ್ರೆ ಮರ್ತ್ಬಿಡಿ ಆಟ ಆಡ್ತಾ ಚಿಕ್ಕ ಮಕ್ಕಳು ಎದೆಗೆ ಹೋದ್ರೆ ಕ್ಷಮಿಸಬಹುದು ಮುಚ್ಚಿಟ್ಟು ನನಗೆ ಅಭ್ಯಾಸ ಇಲ್ಲ ನನಗೆ ಬೇಸರ ಆಗಿದ್ದು ಹೌದು
ಹಾಗಾದ್ರೆ ನನ್ನನ್ನ ಕ್ಷಮಿಸಲ್ವಾ ಮಾವ? ಹೋಗ್ಲಿ ಬಿಡು, ನೀನು ವಿಷ್ಣು ಹೊಂದ್ಕೊಂಡು ಚೆನ್ನಾಗಿರಿ. ಪ್ರೀತಿ ಇಲ್ಲದ ಮೇಲೆ ಹೂವು ಅರಳೀತು ಹೇಗೆ ಅಲ್ವಾ? ಚೆನ್ನಾಗಿರಿ. ಏನ್ ನಾಟಕ ಆಡ್ತೀಯ? ಡಿವೋರ್ಸ್ಗೆ ಅಪ್ಲೈ ಮಾಡ್ಬೇಕಾದ್ರೆ ಅಪ್ಪಾಜಿಗೆ ಬೇಸರ ಆಗತ್ತೆ ಅಂತ ಅನ್ನಿಸ್ಲಿಲ್ವಾ? ಮಾಡೋದೆಲ್ಲ ಮಾಡ್ಬಿಟ್ಟು ಕ್ಷಮೆ ಅಂತೆ. ದೊಡ್ಡ ಡ್ರಾಮಾ ಕ್ವೀನ್ ಕಣೆ ನೀನು. ಇನ್ನೊಂದ್ಸಲಿ ನಿನ್ನಿಂದ ಅಪ್ಪಾಜಿಗೆ ಬೇಸರ ಆದ್ರೆ ನಾನು ಮಾತ್ರ ಸುಮ್ಮನಿರಲ್ಲ. ವಿಷ್ಣು, ರಜನಿ ಮೇಲೆ ರೇಗ್ ಬೇಡ. ಹೇಗೋ ಬಂದಿದ್ದಾಳೆ ಮನೆಗೆ, ನಿನ್ ಕೋಪದಿಂದ ಮತ್ತೆ ಏನೋ ಆಗದ್ ಬೇಡ. ಇವಳ ಮೇಲೆ ರೇಗಕ್ಕೆ ರೈಟ್ಸ್ ಇದೆ, ಇವಳು ಬಂದಿದ್ದು ನನ್ನಿಂದ. ನಾನು ಬೆಂಕಿಯಿಂದ ಕಾಪಾಡೋದಕ್ಕೆ ರಜನಿ ಇಲ್ಲಿಗೆ ಬರೋ ಥರ ಆಯಿತು. ನನ್ನ ಪ್ರೀತಿ ನಿಜ ಅಂತ ಪ್ರೂವ್ ಆಯಿತು. ನನ್ನ ಹೆಂಡ್ತಿನ ನಾನು ರೇಗ್ತೀನಿ ತಪ್ಪಾದಾಗ, ಅದರ ತಪ್ಪಿಲ್ಲ. ಬಾಯ್ ಡ್ರಾಮಾ ಕ್ವೀನ್. ರಜನಿ ಬೇಜಾರ ಬೇಡ, ಗೊತ್ತಲ್ಲ ನಿನಗೆ ಅವನ ಬುದ್ಧಿ. ಚೀರಪ್ಪ, ವಿಷ್ಣು ಒಳ್ಳೇನು, ನನ್ನ ತಮ್ಮನ ಕೈ ಬಿಡ್ಬೇಡ ರಜನಿ. ನೀನಿಲ್ಲ ಅಂದ್ರೆ ಅವನಿಲ್ಲ, ಅವನ ಜೊತೆಲೇ ಸಾಗು. ಈಗ ತಾನೇ ಬಂದಿದ್ದಾಳೆ ಅವಳು, ಸ್ವಲ್ಪ ಸುಧಾರಿಸ್ಕೊಳ್ಳಿ. ಬನ್ನಿ ನೀವು, ಬನ್ನಿ ನೀವು. ನಡಿ. ಏನು ಅವಳು ಬಂದಿರೋದು ಆರು ತಿಂಗಳು ಮಟ್ಟಿಗೆ, ಪರ್ಮನೆಂಟ್ ಆಗಿರೋದು ಕಲ್ಲ. ನೀವು ಅವಳ ತಲೆಯಲ್ಲಿ ಏನೇನೋ ಯೋಚನೆ ಮೂಡಿಸ್ಬೇಡಿ. ಆರು ತಿಂಗಳಾದ್ಮೇಲೆ ಅವಳು ಇಲ್ಲಿಂದ ಹೋಗ್ತಾಳೆ ಅಂತ ನೀನು ಕನಸು ಕಾಣ್ಬೇಡ. ಸಾರಿ ರಜನಿ ರೇಗದಕ್ಕೆ. ಐ ಲವ್ ಯು, ಐ ಲವ್ ಯು. ತುಂಬ ಇಷ್ಟ ಕಣೆ ನೀನಂದ್ರೆ. ನೀನು ಪ್ರೀತಿ ಸಿಗದು ಹೋದ್ರೆ ನಾನು ಬಡವಾಗಿ ಹೋಗ್ತೀನಿ. ವಿಷ್ಣು ರೂಮು ಮೇಲಿದೆ. ಅತ್ತೆ, ನಾನು ಕೋರ್ಟ್ ಹೇಳಿದ್ದನ್ನ ಪಾಲ್ಸಕ್ ಮಾತ್ರ ಬಂದಿದ್ದೀನಿ. ಅಂದ್ರೆ ಮೊದಲು ಇರ್ತಿದ್ನಲ್ಲ, ಆ ತರ ಇರೋದಕ್ಕಾಗಲ್ಲ ಅತ್ತೆ. ಆರು ತಿಂಗಳು ಕಳಿಯೋದಕ್ಕೆ ಬಂದಿದ್ದೀನಿ. ವಿಷ್ಣು ರೂಮಲ್ಲಿ ನಾನಿರಲ್ಲ. ಅವನ ಜೊತೆ ಇಲ್ಲದೆ ಹೋದ್ರೆ ನಿನಗೆ ಹೇಗೆ ಅರ್ಥ ಆಗ್ತಾನ ಅವನು? ವಿಷ್ಣು ನನಗೆ ಅರ್ಥ ಆಗಿದ್ದಾರೆ. ಇನ್ನೇನು ಕೇಳಬೇಡಿ, ನಾನು ಇನ್ಮೇಲೆ ಈ ರೂಮಲ್ಲೇ ಇರ್ತೀನಿ. ವಿಷ್ಣು ರೂಮಲ್ಲಿ ನಾನಿರಲ್ಲ. ನನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಕ್ಷಮಿಸಿ.